ಒಂದು ಅದ್ಭುತ ಸ್ನೇಹ ಅಂತಾನೆ ಹೇಳ್ಬೋದು ನಿಮ್ದು. ಹೆಂಗಂತಂದ್ರೆ ಒಂದು ವರ್ಕ್ ಜೆಲಸ್ ಅಂತ ಇರುತ್ತೆ ಯಾರಿಗಾದ್ರೂ ಆಗ್ಲಿ, ಏ ನನಗಿಂತ ಅವ್ನು ಮುಂದೆ ಹೋಗೋದು, ನಾನು ಅವನಿಗಿಂತ ಮುಂಚೆ ಇರಬೇಕು, ನಾನು ಏನೋ ಮಾಡಬೇಕು ಅಂತ. ಎಷ್ಟೇ ಸ್ನೇಹ ಇದ್ರೂ ಕೂಡ ಇತ್ತೀಚಿನ ದಿನಗಳಲ್ಲಿ ನೀವು ಕಾಣಿಸ್ತೀರಾ, ಕಂಡಿರುತ್ತೆ ನಿಮಗೆ, ಒಂದು ಜೆಲಸ್ ಅನ್ನೋದು ಇದ್ದೇ ಇರುತ್ತೆ. ಬಟ್ ನಿಮ್ಮಿಬ್ಬರ ಸ್ನೇಹ ನೋಡಿ, ಅವ್ರು ಎಷ್ಟೇ ದೊಡ್ಡ ಸ್ಟಾರ್ ಆದರೂ ಕೂಡ ಇವತ್ತಿಗೂ ಅವ್ರು ಓಡಾಡಿದಂತಹ ಜಾಗಕ್ಕೆ ಹೋಗೋದು, ಅಲ್ಲಿ ನೋಡೋದು, ನಿಮ್ಮನ್ನು ಮೀಟ್ ಮಾಡೋದು, ಇವೆಲ್ಲವನ್ನು ನೋಡ್ತಾ ಇದ್ರೆ ಇವರು ಒಂಥರ ಮಾದರಿ ಸ್ನೇಹಕ್ಕೆ ಒಬ್ಬ ಪ್ರತಿರೂಪ ಅಂತಿದ್ರೆ ಅದು ರಜನಿಕಾಂತ್ ಆ್ಯಂಡ್ ನೀವು ಅಂತಲೇ ಹೇಳ್ಬೋದು. ಏನು ಹೇಳ್ತೀರಿ ನಿಮ್ಮ ಈ ಸ್ನೇಹದ ಬಗ್ಗೆ, ಸ್ನೇಹ ಪ್ರೀತಿ ಅಂದರೆ ನಿಜಕ್ಕೂ ಏನು ಅನ್ನೋದಕ್ಕೆ ನೀವೇ ಬೆಸ್ಟ್ ಎಕ್ಸಾಂಪಲ್ ಸರ್. ಅಂದರೆ ಸ್ನೇಹ ಅಂತ ಬಂದ ತಕ್ಷಣ ಬರೀ ಯೂಸ್ಗೆ ಮಾತ್ರ ಬಳಕೆ ಮಾಡ್ಕೋತಾರೆ, ಜಸ್ಟ್ ಯೂಸ್ಗೆ. ಬಟ್ ಈ ನಿಮ್ಮದ್ರಲ್ಲಿ ಆ ಥರ ಇರಲ್ಲ ನೋಡಿ. ಸ್ನೇಹ ಈಗ ಒಬ್ಬ ಸ್ನೇಹಿತನಿಗೆ ಹೆಲ್ಪ್ ಮಾಡಿದೆ, ಅವನು ದೊಡ್ಡ ವ್ಯಕ್ತಿ ಆಗದ, ಅವನಿಂದ ನಾನು ಯಾವ ಎಕ್ಸ್ಪೆಕ್ಟೇಷನ್ನು ಇಟ್ಕೊಂಡಿಲ್ಲ, ಒಂದು ರೂಪಾಯಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ. ನನ್ನ ಆಸೆ ಎಲ್ಲ ಏನು, ಇವನು ಫಿಲಮ್ ಆ್ಯಕ್ಟರ್ ಆಗಬೇಕು, ಇವತ್ತು ಆಗಿದ್ದಾನೆ, ಅದನ್ನು ನೋಡಿ ಹೊಟ್ಟೆ ಕಿಸಿ ಪಡೋದು, ಇವನು ಇಷ್ಟು ದೊಡ್ಡ ವ್ಯಕ್ತಿ ಆಗೋದು, ನಾನು ಹಿಂಗೆ ಇದ್ದೀನಲ್ಲ ಅಂತ ನಾನು ಖಂಡಿತ ನೆನೆಸ್ಕೊಂಡಿಲ್ಲ. ಅವನು ದೊಡ್ಡ ವ್ಯಕ್ತಿ ಆಗಿರೋದು ನೋಡಿ ಭಾಳ ಸಂತೋಷ. ಅವನಿಂದ ಇದುವರೆಗೂ ಏನೂ ಎಕ್ಸ್ಪೆಕ್ಟ್ ಮಾಡಿಲ್ಲ, ಮಾಡೋದು ಇಲ್ಲ. ನನಗೆ ಹೇಳ್ತಾನೆ ಅವನು ಅವಾಗವಾಗ, ಎಷ್ಟೋ ಜನ ನೋಡ್ಬಿಟ್ಟು ನನ್ನ ಮಗನೇ ನಿನ್ನ ಥರ ಒಬ್ಬ ಫ್ರೆಂಡನ್ನ ನಾನು ನೋಡಿಲ್ಲ, ನಾನೇ ಕೊಡ್ತೀನಿ ಅಂದರು ಬೇಡ ಬೇಡ ಅಂತಾರೆ. ಅಲ್ಲ ನಾನೇ ಕೊಡ್ತೀನಿ ಅಂದರು ಬೇಡ ಅಂತೀಯ ನೀನು, ಬೇರೆಯವ್ರು ಬಂದ್ಬಿಟ್ಟು ಅವ್ರ ಕಷ್ಟ ಹೇಳ್ಕೊಂಡು ದುಡ್ಡು ಕೇಳ್ತಾರೆ, ನೀನು ಹೆಂಗಿದೆಯ ಅಂತ ಒಬ್ಬರು ನನ್ನನ್ನು ಕೇಳಲ್ಲ. ನಿನಗೆ ನಾನೇ ಕೊಡ್ತೀನಿ, ಏನು ಬೇಕು ಮಾಡಿಸ್ತೀನಿ ಅಂದರೆ ಬೇಡ ಅಂತೀಯಲ್ಲ, ನಿನ್ನಂಥ ವ್ಯಕ್ತಿ ನಾನು ನೋಡಿಲ್ಲ ಅಂತ ಇವತ್ತು ಹೇಳ್ತಾನೆ. ನಮ್ಗೆ ಅದೊಂದು ಸಾಕು ನಮಗೆ. ಅಂದರೆ ಏನು ಗಿಫ್ಟ್ ಕೊಟ್ಟಿದ್ದಾರೆ ಸರ್ ನಿಮಗೆ, ನಿಮಗೆ ಅವರು ಗಿಫ್ಟ್ ಅಂತ ಇದು ತಗೋ ಇದು ಇಟ್ಕೋ ಅಂತ ಕೊಟ್ಟಿದ್ದು ಇದ್ದರೆ ಏನು ಕೊಟ್ಟಿದ್ದಾರೆ? ಆ್ಯಂಡ್ ನೀವು ಅವ್ರಿಗೆ ತಗೋ ನನ್ನ ಕಡೆಯಿಂದ ನಿನಗೆ ಪ್ರೀತಿಯಿಂದ ಕೊಡ್ತಾ ಇದ್ದೀನಿ ಅಂತ ಕೊಡೋದಾದ್ರೆ ಏನು ಕೊಟ್ಟಿದ್ದೀರಾ ಅಂತ ಹೇಳಿ. ಗಿಫ್ಟು ಅಂದರೆ ಆ ಇದರಲ್ಲಿದ್ದಾಗ ಒಂದು ಚೈನ್ ಕೊಟ್ಟಿದ್ದೆ ನಾನು ಫಿಲಮ್ ಇನ್ಸ್ಟಿಟ್ಯೂಟ್ನಲ್ಲಿದ್ದಾಗ. ಫಿಲಮ್ ಇನ್ಸ್ಟಿಟ್ಯೂಟ್ನಲ್ಲಿ ಅದೇನಕ್ಕೆ ಅಂತಂದರೆ 2 ವರ್ಷ ಅಲ್ಲಿದ್ನಲ್ಲ, ನಾನು ದುಡ್ಡು ಕಳಿಸ್ತಾ ಇದ್ದೆ. ಹೌದೌದು, ಒಂದು ಸಮಯ ದುಡ್ಡು ಕಳಿಸೋ ಲೇಟ್ ಆದರೆ ಈ ಚೈನ್ನ ಮಾರ್ವಾಡಿ ಅಂಗಡೀಲಿ ಇಟ್ಬಿಟ್ಟು ಆ ದುಡ್ಡನ್ನ ಅಲ್ಲಿ ಇಟ್ಕೊಂಡು ಊಟ ಮಾಡು, ಆಮೇಲೆ ತಿರುಗ ದುಡ್ಡು ಕಳಿಸ್ತೀನಿ ಅಂತ ಅವಾಗ ಕೊಟ್ಟಿದ್ದು. ಅದು ಅದು ಜ್ಞಾಪಕ ಇಟ್ಕೊಂಡು ಅವರ 60ನೇ ವರ್ಷದ್ದು ಶಾಂತಿ ಆಯಿತು ಅವ್ರ ವೈಫ್ದು, ಅವ್ರ ವೈಫ್ಗೆ ಹೇಳಿದ್ದಾನೆ ಈ ಥರ ಕೊಟ್ಟಿದ್ದ. ಅವ್ರ ವೈಫ್ ಏನು ಮಾಡಿದ್ರು, ಒಂದು ಚೈನ್ ತೊಗೊಂಡು ಬಂದರು, ಅದು ಬೇರೆ ಅಲ್ಲಿದೆ. ಅವರು ಹೇಳಿದ್ರು 60 ನಮ್ಮ ಹಸ್ಬೆಂಡ್ಗೆ ನೀವು ಫಿಲ್ಮ್ ಇನ್ಸ್ಟಿಟ್ಯೂಟ್ದಾಗ ಒಂದು ಚೈನ್ ಕೊಟ್ಟಿದ್ರಿ, ಅದರಿಂದ ಎಷ್ಟೋ ದಿನ ಊಟ ಮಾಡಿದ್ದಾರೆ, ಅದ್ರ ಜ್ಞಾಪಕಾರ್ಥವಾಗಿ ಇವತ್ತು ಚೈನ್ ಕೊಡ್ತೀನಿ ಅಂತ ನನಗೆ ಅವರು ಕೊಟ್ಟರು. ಈ ಥರ ಗಿಫ್ಟ್ ಅಷ್ಟೇ ಹೊರತು ಬೇರೆ ಯಾವುದು ಇಲ್ಲ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.